ವಾಕಿಂಗ್ ಪಾತ್ ಇದೆ. ಸೊ ಅಲ್ಲಿಂದ ಬಂಗ್ಲೋ ವ್ಯೂ, ಬಂಗ್ಲೋ ಮುಂದೆ ಒಂದು 4.5 CR ಕಾರು, ಒಂದು ಸ್ವಿಮ್ಮಿಂಗ್ ಪೂಲು, ಒಂದು ಪಾರ್ಟಿ ಹೌಸು. ನನ್ನ ಟೇಸ್ಟ್ಗೆ ಕರೆಕ್ಟ್ ಆಗಿರುವಂಥ ಜಾಗ ಇದು, ಈ ಬಂಗ್ಲೋ, ಈ ನದಿ ಇದೆಲ್ಲ. ಬಟ್ ಅಫೋರ್ಡ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಬಟ್ ಮಾಡಿರೋರ್ನ ನೋಡಿಕೊಂಡು ಎಂಜಾಯ್ ಮಾಡ್ಬೇಕು, ವಿಡಿಯೋ ಮಾಡ್ಕೊಂಡು. ಅಷ್ಟೇ ನಮಗೆ ಬಂದಿರೋದು. ಈಗ ಮ್ಯೂಸಿಕ್ ಹಾಕೊಂಡು ಇಲ್ಲಿ ಪಾರ್ಟಿ ಮಾಡಿ, ಡ್ರಿಂಕ್ಸು, ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಪೀಕರ್ಸ್ ಇದೆ. ಸೊ ಇಲ್ಲಿಂದ ವ್ಯೂ ಬಂದು ರಿವರ್ ವ್ಯೂ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್. ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಸ್ನೇಹಿತರೆ ಇವತ್ತಿನ ನಮ್ಮ ಪಯಣ ಶುರು ಮಾಡೋದಕ್ಕೆ ಮುಂಚೆ ಆ್ಯಸ್ ಯೂಶ್ವಲ್ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ಕನ್ನಡ ಚಾನಲ್ಲು ಕನ್ನಡಿಗರೇ ಬೆಳೆಸಬೇಕು, ಕನ್ನಡಿಗರೇ ಉಳಿಸಬೇಕು. ಸದಾ ನಿಮ್ಮ ಆಶೀರ್ವಾದ ನಮ್ಮಲ್ಲಿರಲಿ, ನಿಮ್ಮ ಸಹಕಾರ ಇರಲಿ. ಸ್ನೇಹಿತರೆ ನಾನಿವತ್ತು ನಿಮ್ಮನ್ನು ಒಂದು ಭವ್ಯವಾದ ಬಂಗಲೆಗೆ ಕರ್ಕೊಂಡು ಬಂದಿದ್ದೀನಿ. ಮಂಗಳೂರಿನಲ್ಲಿ ಗುರುಪುರ ನದಿ ತಟದಲ್ಲಿದೆ. ಗುರುಪುರ ನದಿ ಆಗ್ಬೋದು, ಫಲ್ಗುಣಿ ನದಿ ಆಗ್ಬೋದು, ಅದರ ತಟದಲ್ಲಿ ಒಂದು ಭವ್ಯವಾದ ಬಂಗಲೆ ಇದೆ. ನಾನು ಮಂಗಳೂರಿನಲ್ಲಿದ್ದಂಥ 45 ದಿವಸದಲ್ಲಿ ಒಂದು ದಿನದ ಒಂದು ಶೂಟಿಂಗನ್ನು ಇಲ್ಲಿಟ್ಕೊಂಡಿದ್ರು. ಒಂದು ಸ್ವಿಮ್ಮಿಂಗ್ ಪೂಲ್ ಶೂಟ್ ಇತ್ತು, ನಂದೇ ಶೂಟ್ ಇತ್ತು ಅಲ್ಲಿ. ಸೊ ಅಲ್ಲಿ ಬಂದಾಗ ನಾನು ಯಾಕೆ ನಿಮಗೆಲ್ಲ ಈ ಬಂಗ್ಲೋ ತೋರಿಸ್ಬಾರ್ದು, ಇಲ್ಲಿ ಒಂದು ಕಾರನ್ನ ಕೂಡ ನೀವು ನೋಡ್ತಾ ಇದ್ದೀರಾ, ಇದು ಆಸ್ಟಾನ್ ಮಾರ್ಟಿನ್ ಅಂತ ಹೇಳಿ ಒಂದು 4.5 ಕೋಟಿ ಕಾರ್ ಇದು. ಇದು ಇಂಡಿಯಾದಲ್ಲಿ ಇರತಕ್ಕಂಥದ್ದು ಬರೀ 3 ಕಾರು, ಅದರಲ್ಲಿ ಕರ್ನಾಟಕದಲ್ಲಿ ಒಂದೇ, ಅದು ಮಂಗಳೂರಿನಲ್ಲಿ. ಸೊ ಆ ಶೂಟ್ ವೇಳೆ ನನಗೆ ಈ ಕಾರೆಲ್ಲ ನೋಡಿದೆ, ಬಂಗ್ಲೋ ಎಲ್ಲ ನೋಡಿದೆ. ಸೊ ಈ ಬಂಗ್ಲೋ ಬಗ್ಗೆ ಹೇಳ್ತಾ ನಿಮಗೆ ಒಂದು ವ್ಯೂ ತೋರಿಸೋಣ. ಆ ಬಂಗ್ಲೋದು ಆ ಸ್ವಿಮ್ಮಿಂಗ್ ಪೂಲು, ಆ ತೋಟ, ಮತ್ತು ಒಂದು ಪಾರ್ಟಿಗೆ ಒಂದು ಹಾಲ್ ಮಾಡ್ಕೊಂಡಿದ್ದಾರೆ. ಹಾಗೆ ಗುರುಪುರ ನದಿ ದಡದಲ್ಲಿ ಒಂದು 3.25 ಕಿಲೋಮೀಟ್ರ್ ವಾಕಿಂಗ್ ಪಾತ್ ಮಾಡ್ಕೊಂಡಿದ್ದಾರೆ. ಬನ್ನಿ ಎಲ್ಲ ನೋಡ್ತಾ ಒಂದು ರೌಂಡ್ ಹಾಕಿ ಬರೋಣ. ಸೂಪರ್ವಾಗಿದೆ, ಕಣ್ಣಲ್ಲಿ ನೋಡಿ ಒಂದು ಸಾರಿ, ಎಂಜಾಯ್ ಮಾಡ್ತೀರಾ. ಗುಡ್ ಈವ್ನಿಂಗ್ ಸರ್. ಸ್ವಿಮ್ಮಿಂಗ್ ಪೂಲ್ ಸೀನ್ ಇದೆ. ಹಾಂ ಸರ್. ಅಂದರೆ ಒಬ್ಬ ಕೇಡಿ ನನ್ನ ಮಗ, ಅವನು ದಯಾ ಅನ್ನೋನ್ಗೆ ಹೊಡೆದಿರ್ತಾನೆ. ಓಕೆ. ಅವನಿಗೆ ರಿವೆಂಜ್ ತೆಗೋಕ್ಕೆ ಬಾಬಾ ಅಂತ ಒಂದು ಜಗ್ಗಿ ಗ್ಯಾಂಗ್ ಅವ್ನು ಬಂದು ಇವತ್ತು ಇಲ್ಲಿ ಅವನ ಫಿನಿಷ್ ಮಾಡ್ತಾನೆ. ಓಕೆ. ಆದರೆ ಆ ಒಡಿಯೋ ಸೀನ್ ಇದೆಯಲ್ಲ, ಅದು ಆಮೇಲೆ ಮಾಡ್ತೀವಿ, ಫಸ್ಟ್ ಸಾಯಿಸ್ಬಿಡ್ತೀವಿ. ಸ್ನೇಹಿತರೆ ನೀವು ಈ ಮನೇನ ಇನ್ನೂ ಚೆನ್ನಾಗಿ ಏರಿಯಲ್ ವ್ಯೂ ಎಲ್ಲ ನೋಡಬೇಕಾದ್ರೆ ಅಂಬರೀಷ್ ಅವ್ರ ಮಗನ ಅಮರ್ ಫಿಲಮಲ್ಲಿ ಸುಮ್ಮನೆ ಹೀಗೆ ನಿನ್ನನೆ ಸಾಂಗಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಮೂವಿ ಶೂಟ್ ಕೂಡ ಇಲ್ಲೇ ಆಗಿರೋದು. ಸೊ ಇಲ್ಲಿ ಪೆಟ್ ಆ್ಯನಿಮಲ್ಸು ಮತ್ತು ಡಾಗ್ಸ್ ಗೀಗ್ಸ್ಗೆಲ್ಲ ಜಾಗ ಮಾಡ್ಕೊಂಡಿದ್ದಾರೆ. ಲಾನ್ ನೋಡಿ, ನನ್ನ ಪ್ರಕಾರ ಒಂದು 4 ಎಕರೆ ಅಂತೂ ಇದೆ ಈ ಬಂಗ್ಲೋ. ಸೊ ಬಂಗ್ಲೋ ಮುಂದೆ ಒಂದು 4.5 CR ಕಾರು, ಒಂದು ಸ್ವಿಮ್ಮಿಂಗ್ ಪೂಲು, ಒಂದು ಪಾರ್ಟಿ ಹೌಸು. ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಯಾವುದು ಗೊತ್ತಾ, ಈಗ ಹೋಗ್ತಾ ಇದ್ದೀನಿ ನೋಡಿ, ಇದು ಫಲ್ಗುಣಿ ನದಿ. ಫಲ್ಗುಣಿನ ಪಾಲ್ಗುಣಿನ ಇರಬೇಕು. ಸೊ ಇದು ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರತ್ತೆ. ಸೊ ಈ ಅರಬ್ಬಿ ಸಮುದ್ರಕ್ಕೆ ಸೇರುವಂಥ ಜಾಗದಲ್ಲಿ ಇವರು ಇದೊಂದು ಬಂಗ್ಲೋ ಮಾಡ್ಕೊಂಡಿದ್ದಾರೆ, ಒಂದು ಪ್ಲಾಟ್ ಮಾಡ್ಕೊಂಡಿದ್ದಾರೆ, ನೋಡ್ಬೋದಲ್ಲ. ಸೊ ಇದು ವಾಕಿಂಗ್ ಪಾತ್ ಇದು ಈ ನದಿ ಪಕ್ಕದಲ್ಲಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಅಲ್ಲಿ ಫೆರ್ರಿ, ಅದು ಸುಲ್ತಾನ್ ಬತ್ತೇರಿ, ಸುಲ್ತಾನ್ ಬತ್ತೇರಿ ಫೆರ್ರಿ ತಣ್ಣೀರ್ ಬಾವಿ ಬೀಚ್ಗೆ ಹೋಗೋದು. ಸೊ ಇಲ್ಲಿ ಫಾಲ್ಗುಣಿ ನದಿ ಪಕ್ಕ ಒಂದು ಬ್ಯೂಟಿಫುಲ್ ಬಂಗ್ಲೋ. ಸೊ ನೋಡಿ, ವಾಕಿಂಗ್ ಪಾತ್ ಇದೆ. ಸೊ ಅಲ್ಲಿಂದ ಬಂಗ್ಲೋ ವ್ಯೂ, ಇಟ್ಸ್ ರಿಯಲಿ ರಿಯಲಿ ಆಸಮ್, ಸೂಪರ್. ಮನುಷ್ಯನಿಗೆ ಜೀವನ ಕಳೆಯೋಕ್ಕೆ ಇನ್ನು ಎಂಥ ಜಾಗ ಬೇಕು ಹೇಳಿ ಇದಕ್ಕಿನ್ನ. ಅದರಲ್ಲೂ ಟೇಸ್ಟ್ ಅಂತ ಇರತ್ತೆ ಪ್ರತಿಯೊಬ್ಬರಿಗೂ. ನನಗೆ ಇರುವಂಥ ಟೇಸ್ಟ್ಗೆ ಹೇಳಿ ಮಾಡಿಸಿದ ಜಾಗ. ಬಟ್ ದೇವರು
ನಮಗೆ ಅಫೋರ್ಡ್ ಮಾಡುವಂಥ ಶಕ್ತಿ ಕೊಟ್ಟಿಲ್ಲ. ಕಣ್ಣಲ್ಲಿ ಕಟ್ಸಿರೋರ್ದು ನೋಡಿಕೊಂಡು ಎಂಜಾಯ್ ಮಾಡಬೇಕು. ಏನು ಸರ್ ವಿನೋದ್ ಸರ್, ಸರ್ ವಿನೋದ್ ಸರ್, ನಾನು ಅದನ್ನೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಟೇಸ್ಟ್ಗೆ ಕರೆಕ್ಟ್ ಆಗಿರುವಂಥ ಜಾಗ ಇದು, ಈ ಬಂಗ್ಲೋ, ಈ ನದಿ ಇದೆಲ್ಲ, ಬಟ್ ಅಫೋರ್ಡ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಬಟ್ ಮಾಡಿರೋರ್ನ ನೋಡಿಕೊಂಡು ಎಂಜಾಯ್ ಮಾಡ್ಬೇಕು, ವಿಡಿಯೋ ಮಾಡ್ಕೊಂಡು ಅಷ್ಟೇ ನಮಗೆ ಬಂದಿರೋದೀಗ. ಒಂದೊಂದಲ್ಲಿ ಮ್ಯಾಂಗ್ಳೂರ್ ಮುನ್ನ, ಸೊ ಅಲ್ಲಿ ನಮ್ಮ ಡಿ ಒ ಪಿ ವಿನೋದ್ ಮತ್ತು ಚಂದನ್ ಇದ್ದಾರೆ, ಇಲ್ಲಿ ನಮ್ಮ ಎ ಡಿ ಸುಮಂತ್ ಇದ್ದಾರೆ. ಸೊ ಎಲ್ಲ ಓವರ್ಆಲ್ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ಎಲ್ಲ ಥರ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರನೂ ಜಾಗಗಳು ಮಾಡ್ಕೊಂಡಿದ್ದಾರೆ. ನೋಡಿ ಅದು ಪಾರ್ಟಿಗೆ, ಪಾರ್ಟಿ ಮಾಡೋದಕ್ಕೆ ಇನ್ನೆಂಥ ಜಾಗ ಬೇಕು ಹೇಳಿ. ಹ್ಞೂ ನೋಡಿ ಇಲ್ಲಿ ಪಾರ್ಟಿ, ಪಾರ್ಟಿ ಇಲ್ಲಿ ಮ್ಯೂಸಿಕ್ ಗ್ಯೂಸಿಕ್ ಹಾಕ್ಕೊಂಡು ಇಲ್ಲಿ ಪಾರ್ಟಿ ಮಾಡಿ, ಡ್ರಿಂಕ್ಸು, ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಪೀಕರ್ಸ್ ಇದೆ. ಸೊ ಇಲ್ಲಿಂದ ವ್ಯೂ ಬಂದು ರಿವರ್ ವ್ಯೂ, ಇಲ್ಲೆಲ್ಲ ಪಾರ್ಟಿ ಮಾಡುವಂಥದ್ದು ರಿವರ್ ವ್ಯೂನಲ್ಲಿ. ಸೂಪರ್ ಆಗಿದೆ. ಬಂಗ್ಲೋ ಒಳಗಡೆ ಹೋಗೋಕೆ ಅವಕಾಶ ಇದ್ದಿದ್ರೆ ಹೋಗ್ಬಿಡ್ತಾ ಇದೆ. ಇಟ್ಸ್ ಅನ್ ಪ್ರೈವೇಟ್ ಪ್ರಾಪರ್ಟಿ, ಅವ್ರು ಅಲೋ ಮಾಡೋದಿಲ್ಲ. ಬಟ್ ಎನಿವೇಸ್ ಲಕ್ಕಿ ಮ್ಯಾನ್ ಅಂತಲೇ ಹೇಳ್ಬೋದು. ಪರಿಶ್ರಮ ತುಂಬ ಇರುತ್ತೆ ಅವರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ, ಬಟ್ ಲಕ್ಕೂ ಇರಬೇಕಾಗತ್ತೆ.